हेलो स्टूडेंट्स आप सबको मेरा नमस्कार स्टूडेंट्स हम लास्ट क्लास में गुड़िया रानी पाठ के बारे में समझ चुके हैं अब बारी है माँ माँ के बारे में समझने का पाठ का नाम है माँ 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 के मतलब मदर है ना सो so यहाँ पर ये माँ किसकी माँ है याद आई आपको अशोक की माँ है ये अशोक की माँ है ಸೊ ಮಕ್ಕಳೇ ನಾವು ಹಿಂದಿನ ತರಗತಿಯಲ್ಲಿ ಗುಡಿಯ ರಾಣಿ ಬಗ್ಗೆ ತಿಳ್ಕೊಂಡ್ವಿ ಸೊ ಈ ದಿನ ನಾವು ಮಾ ಅಂತಂದರೆ ತಾಯಿ ಅಮ್ಮ ಅಮ್ಮನ ಬಗ್ಗೆ ತಿಳ್ಕೊಳ್ಳೋಣ ಸೊ ಇವರು ಯಾರ ಅಮ್ಮ ಯಾರಿಗೆ ತಾಯಿ ಇವರು ಸೊ ನಾವು ಫಸ್ಟಲ್ಲಿ ತಿಳ್ಕೊಂಡಂಗೆ ಮೈ ಅನ್ನೋದ್ರಲ್ಲಿ ಬಂದಿದ್ನಲ್ವ ಅಶೋಕ್ ಸೊ ಈಕೆ ಬಂದು ಅಶೋಕನ ತಾಯಿ ಸೊ ಅವನು ಅಶೋಕ್ ತಾಯಿ ಬಗ್ಗೆ ಏನೇನು ಹೇಳ್ತಿದ್ದಾನೆ ನೋಡೋಣ ಬನ್ನಿ ಯ ಮೇರಿ ಮಾ ಹೇ माँ का नाम सुनीता है या दीपाली की भी माँ है या दीदी की भी माँ है माँ रसोई घर में कड़ी है वह खाना पका रहे हैं वह मुझे बहुत प्यार करती है मैं अपनी माँ का प्यारा मुन्ना हूँ अब एक बार पढ़ती हूँ ध्यान से सुन लीजिए पाठ का नाम है माँ माँ पाठ में आने वाले शब्द हैं माँ रसोई घर प्यार कड़ी मुन्ना सो so, यह मेरी माँ है माँ का नाम सुनीता है यह दीपाली की भी माँ है यह दीदी की भी माँ है माँ रसोई घर में कड़ी है वह खाना पका रहे है वह ಮುಜೆ बहुत ಪ್ಯಾರ್ ಕರ್ತಿ है ಮೈ ಅಪ್ನಿ ಮಾ का प्यारा ಮುನ್ನ ಹೂ ನೋಡಿ ಮಕ್ಕಳೆ ನಿಮಗೆಲ್ಲ ಈಗ ಆಗಲೇ ತಿಳಿಸಿರೋ ಹಾಗೆ ಮಾ ಅಂದರೆ ತಾಯಿ ಸೊ ಈಕೆ ಬಂದು ಅಶೋಕನ ತಾಯಿ ಸೊ ಅವನು ಅವರ ತಾಯಿಯನ್ನು ಇಲ್ಲಿ ಇಂಟ್ರೊಡ್ಯೂಸ್ ಯಾ ಮೇರಿ ಮಾ ಇವಳು ನನ್ನ ತಾಯಿ ಮಾ ಕ ನಾ ಸುನೀತಾ ಹ ಸೊ ನಮ್ಮ ತಾಯಿಯ ಹೆಸರು ಏನು ಸುನೀತಾ ನನ್ನ ತಾಯಿಯ ಹೆಸರು ಸುನೀತಾ ಯಾ ದೀಪಾಲಿ ಕಿ ಬಿ ಮಾ ಹೆ ಸೊ ಇಲ್ಲಿ ಅಶೋಕ್ ತಂಗಿಯನ್ನು ಇಂಟ್ರೊಡ್ಯೂಸ್ ಮಾಡಿದ್ನಲ್ವ ದೀಪಾಲಿ ಅನ್ನೋ ಪಾಠದಲ್ಲಿ ಸೊ ಇವಳು ದೀಪಾಲಿಗೂ ಸಹ ತಾಯಿ ಇವಳು ದೀಪಾಲಿಯ ತಾಯಿ ಅವಳಿಗೂ ಸಹ ಅಮ್ಮ ಆಗಿದ್ದಾಳೆ ಅಂತ ಹೇಳ್ತಿದ್ದಾನೆ ಯಾ ದೀದಿ ಕಿ ಬಿ ಮಾ ಹೆ ಸೊ ಇಲ್ಲಿ ದೀದಿ ಯಾರು ರೂಪಾಲಿ ಅಲ್ವಾ ಸೊ ಯಾ ದೀದಿ ಕಿ ಬಿ ಮಾ ಹ ಸೊ ಅವನು ಒಬ್ಬೊಬ್ರನ್ನೇ ಒಬ್ಬೊಬ್ರನ್ನೇ ಅವರ ತನ್ನ ಫ್ಯಾಮಿಲಿ ಮೆಂಬರ್ಸನ್ನು ಇಲ್ಲಿ ಲೆಸನಗಳ ಮುಖಾಂತರ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಅಲ್ವಾ ಸೊ ಇವಳು ದೀಪಾಲಿಯ ತಾಯಿನೂ ಹೌದು ಹಾಗೆಯೇ ದೀದಿಯಾದಂತಹ ರೂಪಾಲಿಯ ತಾಯಿನೂ ಹೌದು ಅಂತ ಹೇಳ್ತಿದ್ದಾನೆ ಮಾ ರಸೋಯಿ ಗರ್ಮಿ ಕಡಿ ಹೇ ಸೊ ಈ ಪಿಕ್ಚರಲ್ಲಿ ಕೊಟ್ಟಿದಾರಲ್ವ ತಾಯಿ ಎಲ್ಲಿ ನಿಂತಿದ್ದಾಳೆ ಅಡುಗೆ ಮನೆಯಲ್ಲಿ ಅಲ್ವಾ ಸೊ ರಸೋಯಿಗರ್ಮೆ ಕಡೆ ಹ್ಯಾ ಅಡುಗೆ ಮನೆಯಲ್ಲಿ ನಿಂತಿದ್ದಾಳೆ ಯಾರು ಅಶೋಕನ ತಾಯಿ ಸೊ ಮಾ ರಸೋಯಿಗರ್ಮೆ ಕಡೆಯ ಹೇ ಗೊತ್ತಾಯ್ತಲ್ವ ರಸೋಯಿಗರಂದರೆ ಅಡುಗೆ ಮನೆ ಸೊ ವ ಖಾನಾ ಪಕಾರ ಹೇ ಸೊ ಇಲ್ಲಿ ತಾಯಿ ಏನು ಮಾಡ್ತಿದ್ದಾಳೆ ಅಡುಗೆಯನ್ನು ಮಾಡ್ತಿದ್ದಾಳೆ ಅಲ್ವಾ ಸೊ ಮಾ ಖಾನಾ ಪಕಾರ ಖಾನ ಅಂತಂದರೆ ಊಟ ಸೊ ಊಟವನ್ನು ತಯಾರಿ ಮಾಡ್ತಿದ್ದಾಳೆ ಊಟವನ್ನು ತಯಾರಿ ಮಾಡ್ತಿದ್ದಾಳೆ ವಾ ಮುಜೆ ಬಹುತ್ ಪ್ಯಾರ್ ಕರ್ತಿಹೇ ಸೊ ಇವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ ನಾನಂದರೆ ಅವಳಿಗೆ ತುಂಬ ಇಷ್ಟ ಅಂತ ಹೇಳ್ತಿದ್ದಾನೆ ಮೈ ಅಪನಿ ಮಾಕ ಪ್ಯಾರ ಮುನ್ನಾಹು ನಾನು ಇವಳಿಗೆ ತುಂಬ ಪ್ರೀತಿಯಾದಂತಹ ಮುದ್ದು ಮಗು ಮುನ್ನ ಅಂತ ಅಂದರೆ ಮಗು ಗೊತ್ತಾಯ್ತಾ ಸೊ ನಾನು ಅವಳಿಗೆ ಒಂದು ಪ್ರೀತಿಯ ಮುದ್ದು ಮಗು ಅಂತ ಹೇಳ್ತಿದ್ದಾನೆ ಸೊ ಇದಿಷ್ಟು ಅಶೋಕ್ ತಾಯಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ಗೊತ್ತಾಯ್ತಲ್ವ ಮಕ್ಕಳೇ ಸೊ ಇದರಲ್ಲಿ ಅಭ್ಯಾಸಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಖಾಲಿ ಎರಡು ಎರಡು ಫಿಲ್ಲಿಂದ ಬ್ಲ್ಯಾಂಕ್ಸ್ ಮಾತ್ರ ಕೊಟ್ಟಿದ್ದಾರೆ ಖಾಲಿ ಜಗಹೇ ಬರೋ ಸೊ ಮುಜೆ ಬಹುತ್ ಡ್ಯಾಶ್ ಕರ್ತಿ ಹೇ ಮಾ ಮುಜೆ ಬಹುತ್ ಪ್ಯಾರ್ ಕರ್ತಿ ಹೆ ಮಾ ಅಪ್ನಿ ಮಾಕ ಸಾರಿ ಮೈ ಅಪ್ನಿ ಮಾಕ ಪ್ಯಾರ ಡ್ಯಾಶ್ ಹ್ಞೂ ಮೈ ಅಪ್ನಿ ಮಾಕ ಪ್ಯಾರ ಮುನ್ನಾ ಹ್ಞೂ ನಾನು ಮುದ್ದು ಮಗು ನನ್ನ ತಾಯಿಗೆ ನಾನು ಮುದ್ದು ಮಗು ಅಂತ ಹೇಳ್ತಿದ್ದಾನೆ ಸೊ ಇದಿಷ್ಟು ಅಶೋಕ್ ತಾಯಿ ಬಗ್ಗೆ ಗೊತ್ತಾಯ್ತಲ್ವ ಮಕ್ಕಳೇ ನಮಸ್ಕಾರ